ಮೋಟರ್ ವಾಹನ ತಿದ್ದುಪಡಿ ಕಾಯ್ದೆ ತಕ್ಷಣವೇ ಮರು ತಿದ್ದುಪಡಿ ಆಗಬೇಕು ಅಂತ ಹೇಳಿ ಇವತ್ತು ಟ್ಯಾಕ್ಸಿ ಇರಬಹುದು ಆಟೋ ರಿಕ್ಷಾ ಇರಬಹುದು ಇವರು ಯಾರಿಗೂ ಕೂಡ ಸಾಮಾಜಿಕ ಭದ್ರತೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಖಾಸಗಿ ಅವರಿಗೆ ಇವರು ರತ್ನಗಂಬಳಿ ಆಸಿ ಕೊಡ್ತಾ ಇರೋದು ಹಣವನ್ನ ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಪ್ರತಿದಿನ ನಾವು 250 ರೂಪಾಯಿ ಇವತ್ತು ಅಗ್ರಿಗೇಟರ್ ಏನು ಓಲಾ ಊಬರ್ ಮತ್ತು ರಾಪಿಡ್ ಕಂಪನಿ ಅವರಿಗೆ ಮತ್ತೆ ನಮ್ಮ ಯಾತ್ರಾ ಕಂಪನಿ ಕೊಡಬೇಕಾಗಿದೆ ಇವತ್ತು ಟ್ಯಾಕ್ಸಿ ಇರಬಹುದು ಆಟೋ ರಿಕ್ಷಾ ಇರಬಹುದು ಲಗೇಜ್ ಕ್ಯಾರಿಯರ್ ಇರಬಹುದು ಖಾಸಗಿ ಬಸ್ ಇರಬಹುದು ಇವರು ಯಾರಿಗೂ ಕೂಡ ಸಾಮಾಜಿಕ ಭದ್ರತೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲದಂತ ಪರಿಸ್ಥಿತಿ ಇವತ್ತು ಹಲವಾರು ಸಮಸ್ಯೆಗಳಿಂದ ನಮ್ಮ ಚಾಲಕರು ಟ್ಯಾಕ್ಸಿ ಮಾಲೀಕರುಗಳು ಟ್ಯಾಕ್ಸಿ ಚಾಲಕರುಗಳು ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಇವತ್ತು ನಾವು ಒತ್ತಾಯ ಮಾಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನೀವು ಒಂದು ಮಂಡಳಿಯನ್ನು ರಚನೆ ಮಾಡಬೇಕು ಏನಿವತ್ತು ಅಸಂಘಟಿತ ಸಾರಿಗೆ ವಲಯದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಾಮಾಜಿಕ ಭದ್ರತೆಯ ನೀಡುವಂಥ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ ಇವತ್ತು ಸರ್ಕಾರಕ್ಕೆ ದುಡ್ಡು ಹೋಗ್ತಾ ಇರೋದು ಸಾರ್ವಜನಿಕರದು ಸಾರ್ವಜನಿಕರ ಟ್ಯಾಕ್ಸ್ಗಳೇನಿದೆ ಅವೆಲ್ಲವನ್ನೂ ತೆಗೆದುಕೊಂಡು ಖಾಸಗಿ ಅವರಿಗೆ ಇವರು ರತ್ನಗಂಬಳಿ ಆಸಿ ಕೊಡ್ತಾ ಇರೋದು ಹಣವನ್ನು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಜೊತೆಗೆ ಕೆ ಎಸ್ ಆರ್ ಟಿ ಸಿಗೂ ಕೂಡ ಇವತ್ತು ಸಬ್ಸಿಡಿ ಕೊಡಿ ಅಂತ ಅಂದರೆ ಅದನ್ನು ಖಾಸಗಿ ರಂಗಕ್ಕೆ ಕೊಟ್ಟು ಕೇಂದ್ರ ಸರ್ಕಾರದಿಂದ 50 ಲಕ್ಷ ಮತ್ತು ರಾಜ್ಯ ಸರ್ಕಾರದಿಂದ 30 ಲಕ್ಷ ಅಂತ ಕೊಡೋದನ್ನು ನಿರ್ದೇಶನವನ್ನು ಕೊಟ್ಟಿರತಕ್ಕಂಥ ಕೇಂದ್ರ ಸರ್ಕಾರದ ನಿಲುವನ್ನು ಅತ್ಯಂತ ಪ್ರಬಲವಾಗಿ ನಾವು ವಿರೋಧಿಸ್ತೀವಿ ಸೊ ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ದಿವಾಳಿ ಹಂಚಿಕೆ ಹೋಗುತ್ತೆ ಇವರು ಒಂದು ಥರದಲ್ಲಿ ಖಾಸಗೀಕರಣವನ್ನು ಉತ್ತೇಜಿಸ್ತಾರ ಕಾಣಿಸ್ತಾ ಇದೆ ಸೊ ಇದನ್ನು ಅವ್ರು ಕೈ ಬಿಡಬೇಕು ಭಾಳ ಮುಖ್ಯವಾಗಿ ಆ್ಯಪ್ ಬಂದು ಮಾಡಬೇಕು ಆ್ಯಪ್ ಮಾಡೋದ್ರಿಂದ ವಿಶೇಷವಾಗಿ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಿಗೆ ಅನುಕೂಲ ಆಗುತ್ತೆ ಆ ಕೆಲಸದಲ್ಲಿ ಆಗಲೇ ಇದ್ದೀವಿ ನಾವು ಅದನ್ನು ಆ್ಯಪ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅದನ್ನು ಒಂದೆರಡು ದಿನ ಲೇಟ್ ಆಗ್ಬೋದೇ ಹೊರತು ಅದರಲ್ಲಿ ಮಾಡೋದಕ್ಕೆ ನಾವೀಗಾಗಲೇ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ಅದು ಬಿಟ್ಟರೆ ಎಲೆಕ್ಟ್ರಿಕ್ ಬಸ್ಸಸ್ಸು ಅಷ್ಟೇ ಈಗ ನಮ್ಮ ಡಿಮ್ಯಾಂಡ್ ಏನಂದರೆ ಎಲೆಕ್ಟ್ರಿಕ್ ಬಸ್ ಹಾಕೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ನಾಯ್ಸು ಪೊಲ್ಯೂಷನ್ನು ಕೂಡ ಕಡಿಮೆ ಆಗುತ್ತೆ ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವೇನು ಹೇಳ್ತೀವಿ ಅಂದರೆ ನಮಗೆ ಸಬ್ಸಿಡಿ ಕೊಟ್ಬಿಡಲಿ ನಮ್ಮ ಕೆ ಎಸ್ ಆರ್ ಟಿ ಸಿಗಳಿಗೆ ಸಬ್ಸಿಡಿ ಕೊಟ್ಬಿಡಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೊಟ್ಬಿಟ್ರೆ ನಾವೇ ತಗೊಳ್ತೀವಿ ಬಸ್ಸು ನಾವೇ ಬಸ್ ತಗೊಳ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತು ಈ ಒಂದು ಮಂಡಳಿ ಮಾಡಬೇಕು ಅಂತ ಒಂದು ಇದೆ ನಮ್ಮ ಲೇಬರ್ ಮಿನಿಸ್ಟರು ಯಾರು ನಮ್ಮ ಸಂತೋಷ್ ರಾಡವ್ರ ಹತ್ರ ಮಾತಾಡಿದ್ವಿ ನಾವು ಅವರು ಚರ್ಚೆ ಮಾಡಿ ಎಲ್ಲ ಮಾಡಿದ್ದೀವಿ ಅದರಲ್ಲಿ ಮಾಡಿದ್ರು ಕೂಡ ಲೇಬರ್ಸು ಇದಕ್ಕೆ ಸಂಬಂಧ ಬರೋದಿಲ್ಲ ಇದು ಪೂರ್ತಿ 100% ಟ್ರಾನ್ಸ್ಪೋರ್ಟ್ನವ್ರಿಗೆ ಸಂಬಂಧಪಟ್ಟಿದ್ದೆ ಟ್ರಾನ್ಸ್ಪೋರ್ಟು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಲಾರಿ ಇರ್ಬೋದು ಇನ್ಕ್ಲೂಡಿಂಗ್ ಯಾರು ಮೆಕ್ಯಾನಿಕ್ಸ್ ಇದಾರಲ್ಲ ಲಾರಿಗೆ ಸಂಬಂಧಪಟ್ಟವ್ರು ಮಾತ್ರ ಬರೋದಿದ್ರಲ್ಲಿ ಸುಮಾರು ಒಂದು 30 ಲಕ್ಷ ಜನ ಆಗ್ಬೋದು ಏನಾದರೂ ತಿದ್ದುಪಡಿ ಇಳಿದ್ರೆ ಯಾಕಂದರೆ ಡಿಸೆಂಬರ್ಗೆ ಅಸೆಂಬ್ಲಿ ಇರುತ್ತೆ ಅಸೆಂಬ್ಲಿಗೆ ಆ ಬಿಲ್ ತರಬೇಕು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ನಾನು ಸಂತೋಷ್ ಲಾಡ್ ಇಬ್ಬರು ಕೂಡ ಚರ್ಚೆ ಮಾಡಿ ಟ್ಯಾಕ್ಸು ಹೊಸದಾಗದೆ ಇರ್ತಕ್ಕಂಥ ಏನು ಹಿಂದೆ ಟ್ಯಾಕ್ಸ್ ಆಗ್ತಾ ಇದಾರಲ್ಲ ಅದರಲ್ಲೇ ಸ್ವಲ್ಪ ಡೈವರ್ಟ್ ಮಾಡಿ ಮಾಡೋದು ಅಂತ ಮಾಡಿದ್ದೀವಿ ಅದೊಂದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇವತ್ತು ಡಿ ಎಲ್ನ ಅಮಾನತ್ ಮಾಡೋದಿರ್ಬೋದು ಪರ್ಮಿಟನ್ನ ಇವತ್ತು ಇಡೀ ದೇಶಾದ್ಯಂತ ಒಂದೇ ಪರ್ಮಿಟನ್ನ ತರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಹಲವಾರು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಇವತ್ತು ವಿರೋಧಿಸಿ ಇವತ್ತು ಈ ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಆಟೋ ರಿಕ್ಷಾ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಈ ಎಫ್ ಸಿಗಳನ್ನು ಇರ್ತಕ್ಕಂಥದ್ದನ್ನು ಇದರ ಏನೆಲ್ಲ ಇದೆ ಅದನ್ನೆಲ್ಲ ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿದೆ ಅವರವರ ಕಂಪ್ನಿಗಳ ಗಾಡಿಗಳನ್ನು ಅವರವರೇ ಫಿಟ್ನೆಸ್ ಕೊಡ್ತಕ್ಕಂಥದ್ದನ್ನು ಇವತ್ತು ಒಂದು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದೆ ಆ ಒಂದು ಕಾಯ್ದೆಯನ್ನು ತಂದರೆ ನಮಗೆ ಭಾಳಷ್ಟು ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಟೆಂಪೋ ಚಾಲಕರಿಗೆ ಇವತ್ತು ಅದು ಸಂಕಷ್ಟವನ್ನು ತರ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಲಿಕ್ಕೊಟ್ಟಿದೆ ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಿರೋದೇನಂದರೆ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರನ್ನು ಮತ್ತು ಟ್ಯಾಕ್ಸಿ ಚಾಲಕರನ್ನು ಮತ್ತು ಇನ್ನಿತರೆ ಗೂಡ್ಸ್ ವಾಹನ ಚಾಲಕರನ್ನು ಯಾವ ರೀತಿಯಾಗಿ ಸುಲಿಗೆ ಮಾಡ್ತಿದ್ದೇವಪ್ಪ ಅಂತಂದರೆ ನಾವು ಸಂಪೂರ್ಣವಾಗಿ ಚಾಲಕ ರಂಗ ಚಾಲಕ ವರ್ಗ ಸೋತೋಗ್ಬೇಕು ಆ ರೀ ಮಟ್ಟಿಗೆ ಇವತ್ತು ಖಾಸಗಿ ಅಗ್ರಿಗೇಟೆಡ್ ಕಂಪನಿಗಳು ಚಾಲಕರು ರೋಡ್ ಮೇಲೆ ಬಂದರೆ ಪ್ರತಿ ಲಾಗಿನ್ಗೆ ಪ್ರತಿ ದಿನದ ಲಾಗಿನ್ಗೆ 50 ರೂಪಾಯಿ ಅವರಿಗೆ ಕಮಿಷನನ್ನು ಕೊಡುವಂಥ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ
ಒಂದು ಲಾಗಿನಲ್ಲಿ ವ್ಯಾಪಾರ ಆಗಿಲ್ಲ ಅಂತ ಇನ್ನೊಂದು ಲಾಗಿನ ಆನ್ ಮಾಡಿದ್ರೆ ಅವ್ರಿಗೂ ಸಹ ಒಂದು 50 ರೂಪಾಯಿ ಕೊಡಬೇಕಾಗಿತ್ತು. ಪ್ರತಿದಿನ ನಾವು 250 ರೂಪಾಯಿ ಇವತ್ತು ಅಗ್ರಿಗೇಟರ್ ಏನು ಓಲಾ ಊಬರ್ ಮತ್ತು ರಾಪಿಡ್ ಕಂಪನಿಯವರಿಗೆ ಮತ್ತು ನಮ್ಮ ಯಾತ್ರಿ ಕಂಪನಿ ಕೊಡಬೇಕಾಗಿದೆ. ಅದಾಗಿ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಿರೋದು ನಾವು ಸರ್ಕಾರದ ಹಾಪೇನೆ ನಾವು ಬಳಸಿದ್ರೆ ಖಂಡಿತ ಇವರಿಂದ ಆಗುವಂಥ ಶೋಷಣೆ ನಿಲ್ಬೋದು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಾಗಿ ಸರ್ಕಾರದ ಹಾಪನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ. ಮೋಟರ್ ವಾಹನ ತಿದ್ದುಪಡಿ ಕಾಯ್ದೆ ತಕ್ಷಣವೇ ಮರು ತಿದ್ದುಪಡಿ ಆಗಬೇಕು ಅಂತೇಳಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯ ಸರ್ಕಾರ ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಮೀಡಿಯಂ ಗೂಡ್ಸ್ ವೆಹಿಕಲ್ ಮೇಲೆ ಏನು ಇವತ್ತು ತೆರಿಗೆಯನ್ನು ದುಬಾರಿ ತೆರಿಗೆಯನ್ನು ಹಾಕ್ತಕ್ಕಂಥ ರೀತಿಯನ್ನು ಏನು ಜಾರಿ ಮಾಡಿದ್ದೆ ತಕ್ಷಣ ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಲಾರಿ ಸಾಗಾಣಿಕೆ ಮಾಡ್ತಕ್ಕಂಥ ಲಾರಿ ಮುಖಾಂತರ ಏನು ಗೂಡ್ಸ್ ಸಾಗಾಣಿಕೆ ಮಾಡ್ತಕ್ಕಂಥ ಚಾಲಕರುಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟರ್ಮಿನಲ್ಗಳನ್ನು ನಿರ್ಮಾಣ ಮಾಡಬೇಕು. ಅದರ ಮುಖಾಂತರ ಲಾರಿ ಚಾಲಕರಿಗೆ ಲಾರಿ ನಡೆಸ್ತಂಥ ಸಂದರ್ಭದಲ್ಲಿ ರೆಸ್ಟ್ ಮಾಡಲಿಕ್ಕೆ ಒಂದು ರೆಸ್ಟ್ ಏರಿಯಾಗಳಲ್ಲಿ ಒಂದು ವಸತಿ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಶೌಚಾಲಯಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.